ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡುತ್ತಿದ್ದ ಕಾಂಗ್ರೆಸ್ಸಿಗರಿಗೆ ನೆಲಮಂಗಲ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಸುತ್ತೋಲಿದೆ 21-22 ಸಾಲಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ನನ್ನ ಶಾಲೆ ನನ್ನ ಕೊಡುಗೆ ಅನ್ನೋದು ಸಂಬಂಧಪಟ್ಟ ತಡೆ ಹಾಕೋದಲ್ಲ. ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆ ಓದ್ತಿರ್ತಕ್ಕಂಥದ್ದು ಬಡ ಮಕ್ಕಳು. ಬಡ ಮಕ್ಕಳಿಗೆ ಯಾವುದೇ ಸಾರ್ವಜನಿಕರು ಯಾವುದೇ ದಾನಿಗಳು ಯಾವುದೇ ರೂಪದಲ್ಲಿ ಕೊಡ್ತಕ್ಕಂಥ ಸಹಾಯವನ್ನು ನಾವು ಬೇಡ ಅಂತ ಹೇಳಲ್ಲ. ಇವಾಗ ತಂದಿದ್ದೀವಲ್ಲ ನಿಮ್ಮ ಗಮನಕ್ಕೆ. ಅಲ್ಲ, ನಾವು ರೈಟಿಂಗ್ ಲಿಖಿತವಾಗಿ ಕೊಟ್ಟರೆ ನಾವು ಅವ್ರಿಗೆ ಮತ್ತೆ ಮಾಹಿತಿ ಹೇಳ್ಬೋದು. ನಾವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಓ ಸಾಹೇಬರು ವೈಯಕ್ತಿಕವಾಗಿ ನಮ್ಮ ಮೇಲೆ ಇಂತಹ ಒಂದು ಆರೋಪನ ಮಾಡಿ ಇದು ಮಾಡ್ತಾ ಇದಾರೆ ಅಂತ. ವೈಯಕ್ತಿಕ ಆರೋಪದ ಪ್ರಶ್ನೆಲ್ಲ ಸ್ಪಷ್ಟೀಕರಣ ಕೇಳೋದನ್ನು ನಾವು ಕೇಳಬಾರದು ಅನ್ನೋದಂದ್ರೆ ನಮ್ಮ ಇಲಾಖೆ ಆಡಳಿತ ನಡೆಸಕ್ಕಂತ ಕಷ್ಟ ಆಗುತ್ತೆ. ನೋಟಿಸ್ ಅಂದ್ರೆ ನೀವು ನಿಮ್ಮ ಪ್ರಕಾರ ನೀವು ಅದನ್ನ ದಂಡನೆ ಅಂತಕೊಂಡಿದ್ದು ದಂಡನೆ ಅಲ್ಲ, ಒಂದು ವಿವರಣೆಯನ್ನ ಕೇಳ್ಕೊಂಡು ಅದನ್ನ ಕ್ಲಾರಿಫೈ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರೊಸೀಜರ್ ಅದು. ಹೌದು ವೀಕ್ಷಕರೇ, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ 6 ಹೋಬಳಿಗಳ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ಮಕ್ಕಳಿಗೆ ತಾಲೂಕಿನಾದ್ಯಂತ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆಯನ್ನು ನೆಲಮಂಗಲ ಕೆಪಿಸಿಸಿ ವೀಕ್ಷಕರಾದ ಶ್ರೀನಿವಾಸ್ ಅವರು ಪುಸ್ತಕ ನೀಡುತ್ತಿದ್ದು, ಸರ್ಕಾರಿ ಶಾಲೆಗಳಿಗೆ ದಾನಿಗಳಿಂದ ಕೊಡುಗೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಮಾನ್ಯ ಆಯುಕ್ತರ ಉಲ್ಲೇಖಿತ ಪತ್ರದಲ್ಲಿ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುವುದು ಕಡ್ಡಾಯವಾಗಿರುತ್ತದೆ. ತಮ್ಮ ಶಾಲೆಯಲ್ಲಿ ದಾನಿಗಳಿಂದ ಶಾಲೆಗೆ ಹಾಗೂ ಶಾಲಾ ಮಕ್ಕಳಿಗೆ ಕೊಡುಗೆಯನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ದಾನಿಗಳಿಂದ ದಾನ ಪಡೆಯುವಾಗ ಉಲ್ಲೇಖಿತ ಪತ್ರದಂತೆ ಶಾಲೆಯ ಅಗತ್ಯತೆ ಪಟ್ಟಿ ಮಾಡಿದ್ದೀರಾ? ದಾನಿಗಳೊಂದಿಗೆ ಪರಸ್ಪರ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆಯೇ? ದಾನದ ಬಗ್ಗೆ ಶಾಲಾ SDMCಯೊಂದಿಗೆ ಚರ್ಚಿಸಿ ಅನುಮೋದನೆ ಪಡೆದು ಸರ್ಕಾರದ ಅಂತರ್ಜಾಲದಲ್ಲಿ ಹಿಂದೀಕರಿಸಲಾಗಿದೆಯೇ? ಈ ಕಾರ್ಯಕ್ರಮಕ್ಕೆ ನಿಯಮಾನುಸಾರ ಇಲಾಖಾ ಮೇಲಧಿಕಾರಿಗಳಿಂದ ಪೂರ್ವಾನುಮತಿಯನ್ನು ಪಡೆದಿರುವುದು ಹಾಗೂ ಶಾಲಾ ಅವಧಿಯಲ್ಲಿ ಮಕ್ಕಳನ್ನು ಕಾರ್ಯಕ್ರಮಕ್ಕೆ ಬಳಸಿಕೊಂಡಿರುವುದು ಪತ್ರಿಕಾ ವರದಿಯಿಂದ ಗಮನಕ್ಕೆ ಬಂದಿರುತ್ತದೆ. ಇದು ನಿಮ್ಮ ಕರ್ತವ್ಯ ಲೋಪ ಹಾಗೂ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದ್ದು, ನಿಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಏಕೆ ಮೇಲಧಿಕಾರಿಗಳಿಗೆ ವರದಿ ಮಾಡಬಾರದು? ಇಂತಹದ್ದೊಂದು ಪ್ರಶ್ನೆಯನ್ನ ನೆಲಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ನೀಡಿ, ನೋಟಿಸ್ ತಲುಪಿದ 3 ದಿನಗಳೊಳಗೆ ಲಿಖಿತ ಸಮಜಾಯಿಷಿ ನೀಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ನೆಲಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ನೀಡಿರುತ್ತಾರೆ. ದಿನಾಂಕ 16ನೇ ತಾರೀಕು ನಾನು DC ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ದೇವರಹಳ್ಳಿ ಶಾಲೆಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಆಡಳಿತದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ವಿ. ಭಾನುವಾರದಿಂದ ಪತ್ರಿಕಾ ಮಾಧ್ಯಮದ ಪತ್ರಿಕಾ ವರದಿಯಂತೆ ಜೂನಿಯರ್ ಕಾಲೇಜಲ್ಲಿ ಫಂಕ್ಷನ್ ಮಾಡಿ ಮಕ್ಕಳನ್ನು ಬಳಸ್ಕೊಂಡು ಈ ಕಾರ್ಯಕ್ರಮ ಮಾಡಿ ನೋಟ್ ಬುಕ್ ಬ್ಯಾಗ್ ವಿತರಣೆ ಮಾಡತಕ್ಕಂಥದ್ದು ಪತ್ರಿಕಾ ಮಾಧ್ಯಮದ ಮೂಲಕ ಬಂದಿದ್ದರಿಂದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಏನು ಹೇಳಿದ್ರು ಅಂದ್ರೆ, ನಮ್ಮಲ್ಲಿ ಒಂದು ಸುತ್ತೋಲಿದೆ 21-22 ಸಾಲಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ನನ್ನ ಶಾಲೆ ನನ್ನ ಕೊಡುಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾನಿಗಳಿಂದ ಪೋಷಕರಾಗಿರ್ಬೋದು ಯಾರಾದರೂ ಯಾರೇ ಸಾರ್ವಜನಿಕರಿಂದ ಶಾಲೆಗೆ ಹಣದ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಹಾಗೂ ಸಿವಿಲ್ ಕಾಮಗಾರಿ ಬೇರೆ ರೂಪದಲ್ಲಿ ಶಾಲೆಗೆ ಬೇಕಾಗಿರ್ತಕ್ಕ ಅಗತ್ಯಗಳನ್ನು ಶಾಲಾ ಮುಖ್ಯ ಶಿಕ್ಷಕರು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ನನ್ನ ಶಾಲೆ ನನ್ನ ಕೊಡುಗೆ ಒಂದು ವೆಬ್ಪೋರ್ಟಲ್ ಕ್ರಿಯೇಟ್ ಮಾಡಿದೆ ಗೌರ್ಮೆಂಟ್, ಅದಕ್ಕೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ದಾನಿಗಳಿಂದ ಆ ಶಾಲೆ ಅಗತ್ಯಗಳಿಗೆ ಸಂಬಂಧಪಟ್ಟಂತ ಅಪ್ ಟು ಐದು ಲಕ್ಷದವರೆಗೂ ಶಾಲಾ SDMC ಅವರಿಗೆ ಅವರು ಒಡಂಬಡಿಕೆ ಮಾಡಿಕೊಂಡು ಯಾರು ಕೊಡ್ತಾರೋ ದಾನಿಗಳು ಯಾರು ಕೊಡ್ತಾರೋ ಸಾರ್ವಜನಿಕರು ಅವರಿಂದ ಪರಸ್ಪರ ಒಪ್ಪಂದ ಮಾಡಿಕೊಂಡು ಅದನ್ನು ಮಕ್ಕಳಿಗೆ ತಲುಪಿಸಿ ಮಕ್ಕಳಿಗೆ ಶಾಲೆಗೆ ಪಡೆದುಕೊಂಡು ಅದನ್ನು ವೆಬ್ಪೋರ್ಟಲ್ಲಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಈ ನಿಯಮ ಈ ಪ್ರೊಸೀಜರ್ ಫಾಲೋ ಮಾಡಿದ್ದೀರಾ ಅಂತೇಳಿ ನನ್ನ ಗಮನಕ್ಕೆ ಬಂದಿದ್ದರಿಂದ ಆ ಶಾಲೆಗೆ ಒಂದು ನಾವು ಇದು ಕೊಟ್ಟು ಜ್ಞಾಪನ ಕೊಟ್ಟು ಅದರಿಂದ ಮಾಹಿತಿಯನ್ನು ಇವತ್ತು ಕೊಟ್ಟು ನೋಡಿ ನಾನು ಕೊಟ್ಟಿರೋದು ನಾನು ಮೊನ್ನೆ ಕೊಟ್ಟೆ ಸೋಮವಾರ ನನ್ನ ಗಮನಕ್ಕೆ ಬಂದು ಕೊಟ್ಟೆ. ತಾಲೂಕಿನಾದ್ಯಂತ ಕೊಡ್ತಿರೋ ನನಗೆ ಮಾಹಿತಿ ಇಲ್ಲ, ನನಗೆ ನನ್ನ ಗಮನಕ್ಕೆ ಬಂದಿದ್ದು ಒಂದೇ ಶಾಲೆ ಮಾಹಿತಿ ಬಂದಿರೋದು. ಸೊ ಸರ್, ಈಗ ತಾಲೂಕಿನಾದ್ಯಂತ ಕೊಡ್ತಿರೋಂಥ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇವೆ. ಸೊ ತಮ್ಮ ಗಮನಕ್ಕೂ ಸಹ ತರ ಪ್ರಯತ್ನ ಪಡ್ತೇವೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ತಡೆ ಹಾಕುವಂತ ಕೆಲಸ ಮಾಡ್ತೀರಾ? ತಡೆ ಹಾಕೋದಲ್ಲ, ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಗೆ ಓದ್ತಿರ್ತಕ್ಕಂಥದ್ದು ಬಡ ಮಕ್ಕಳಿಗೆ ಯಾವುದೇ ಸಾರ್ವಜನಿಕರು ಯಾವುದೇ ದಾನಿಗಳು ಯಾವುದೇ ರೂಪದಲ್ಲಿ ಕೊಡ್ತಕ್ಕಂಥ ಸಹಾಯವನ್ನು ನಾವು ಬೇಡ ಅಂತ ಹೇಳಲ್ಲ. ಅದಕ್ಕೆ ನಿಯಮಾನುಸಾರ ನಿಯಮವನ್ನ ಪಾಲಿಸಿ ನಾವು ಪಡೆದು ಮಕ್ಕಳಿಗೆ ತಲುಪಿಸಿ ವೆಬ್ಪೋರ್ಟಲ್ಲಿ ಅಪ್ಲೋಡ್ ಮಾಡಿ ಅಂತ ನಮ್ಮ ತಾಲೂಕಿನ ಎಲ್ಲ ನಮ್ಮ ಅನುಷ್ಠಾನಾಧಿಕಾರಿಗಳೇನಿದೆ, CRPಗಳು, BRPಗಳು, ನಮ್ಮ ECOಗಳಿಗೆ
ಈಗಾಗಲೇ ಮಾಹಿತಿ ಕೊಟ್ಟು ಎಲ್ಲ ಮುಖ್ಯ ಶಿಕ್ಷಕರಿಗೆ ಆ ಥರ ಸೂಚನೆ ಕೊಡ್ಲಿಕ್ಕೆ ನಾವು ಕ್ರಮ ವಹಿಸಿದ್ದೀವಿ. ಇಲ್ಲಿ ಈಗ ಆಲ್ರೆಡಿ ನಾವು ನಮ್ಮ ಇದರಿಂದ ಸುತ್ತೋಲೆಯನ್ನು ಕೊಟ್ಟು ಎಲ್ಲ ಸಿಆರ್ಪಿಗಳಿಗೆ ಮಂದನೆ ಯಾವತ್ತು ಮಂಗಳೂರಲ್ಲ ಮಾಹಿತಿ ಕೊಟ್ಟು ಎಲ್ಲ ಮುಖ್ಯ ಶಿಕ್ಷಕರಿಗೆ ತಲುಪಿಸಲಿಕ್ಕೆ ನಾವು ಈಗಾಗಲೇ ಕ್ರಮ ವಹಿಸಿ ಆ ಸುತ್ತೋಲೆ ಎಲ್ಲ ಶಾಲೆಗೆ ತಲುಪಿಸ ವ್ಯವಸ್ಥೆ ಮಾಡಿದ್ದೀವಿ. ಏನು ಈ ಸುತ್ತೋಲೆ ತಮ್ಮದಿದೆ ಅದು ನಿಯಮಾವಳಿಗಳ ಪ್ರಕಾರ ಅದು ಪುಸ್ತಕಗಳನ್ನು ಕೊಡುವಂತ ಕೆಲಸ ಆಗಬೇಕು ಆಗದಿರುವಂತ ನಿಟ್ಟಿನಲ್ಲಿ ಅಲ್ಲ ವಸ್ತು ಯಾವುದೇ ದಾನಿಗೆ ನಮ್ಮ ಮಕ್ಕಳಿಗೆ ಶಾಲೆಗೆ ಸಲ್ಪಕ್ಕಂಥದ್ದನ್ನ ಪಡ್ಕೊಂಡು ಕೊಡ್ಬೋದು ಅವರಂತ ಎಸ್ ಡಿ ಎಫ್ ಸಿಗೆ ಅಧಿಕಾರ ಇದೆ ಪವರ್ ಇದೆ. ಸೊ ಅಲ್ಲಿವರೆಗೂ ಸರ್ ಅಲ್ಲಿವರೆಗೂ ಈಗ ಅಲ್ಲಿವರೆಗೂ ಅಂದ್ರೆ ಉಲ್ಲಂಘನೆ ಮಾಡಿದ ಗಮನಕ್ಕೆ ಬಂದಿಲ್ಲ. ನನಗೆ ಬಂದಿದ್ದು ಒಂದು ಪತ್ರಿಕಾ ವರದಿಯಿಂದ ಬಂತು. ಈಗ ಆಲ್ರೆಡಿದಾಗ ಎಲ್ಲ ಮುಖ್ಯ ಶಿಕ್ಷಕರಿಗೆ ಶಾಲೆ ತಾಲೂಕಿನ ಎಲ್ಲರಿಗೂ ಮಾಹಿತಿ ನಾವು ಸರಿಪಾಗಿ ಮಾಡಿ ಕೊಟ್ಟಿದ್ದೇವೆ. ತಮ್ಮ ಗಮನಕ್ಕೆ ತಂದಿದೀವಲ್ಲ ಸರ್ ನಾವು ಇವಾಗ ತಂದಿದೀವಲ್ಲ ನಿಮ್ಮ ಗಮನಕ್ಕೆ. ಅಲ್ಲ ನಾವು ರೈಟಿಂಗ್ ಲಿಖಿತವಾಗಿ ಕೊಟ್ಟರೆ ನಾವು ಅವ್ರಿಗೆ ಮತ್ತೆ ಮಾಹಿತಿ ಹೇಳ್ಬೋದು. ನಾವು ಈಗ ನಾವು ಹೇಳಿದ್ದನ್ನು ಓರಲ್ ಹೇಳಿದ್ದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ. ನಾವೆಲ್ಲ ನಮ್ಮ ಎಚ್ ಎಂ ಸಿಗೆ ಮಾಹಿತಿ ಈಗ ಆಲ್ರೆಡಿ ನಾವು ಮಾಹಿತಿಯನ್ನು ತಲುಪಿಸಿದೇವ್ರಿ ನಿಯಮಾನುಸಾರ. ಸರ್ ಈಗಾಗಲೇ ಸಾಕಷ್ಟು ದೃಶ್ಯಗಳನ್ನು ಸಹ ನೋಡಿದಿರಲ್ಲ ಈಗ ಬೇರೆ ಕಡೆ ಕೊಡ್ತಾ ಇದಾರಲ್ಲ. ಇಲ್ಲ ನಾನು ನೋಡಿಲ್ಲ. ನಾನು ಹಿಂದಿದ್ರಲ್ಲಿ ನೋಡಿದಂದ್ರೆ ಯಾವ್ದೋ ಒಂದು ಬೋರ್ಡ್ ಕಾಣ್ತಷ್ಟು ಬಿಟ್ಟು ಅದು ಯಾವ ಶಾಲೆ ಅಂತ ಏನು ಕಾಣಿಸ್ತಿಲ್ಲ. ಹಾಗಾಗಿ ಅದ್ರ ಬೇಸ್ ಮೇಲೆ ನಾನು ಇದು ಮಾಡ್ಕೊಂಡು ಇಂಥದೇ ಶಾಲೆ ಅಂತ ಹೇಳಿ ಗೆಸ್ಟ್ ಮಾಡ್ಕೊಂಡು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಓ ಸಾಹೇಬರು ವೈಯಕ್ತಿಕವಾಗಿ ನಮ್ಮ ಮೇಲೆ ಇದ್ದ ಒಂದು ಆರೋಪನ ಮಾಡಿ ಇದು ಮಾಡ್ತಾ ಇದಾರೆ. ವೈಯಕ್ತಿಕ ಆರೋಪ ಪ್ರಶ್ನೆ ಅಲ್ಲ, ಸ್ಪಷ್ಟೀಕರಣ ಕೇಳೋದನ್ನ ನಾವು ಕೇಳಬಾರದು ಅನ್ನೋದಂದ್ರೆ ನಮ್ಮ ಇಲಾಖೆ ಆಡಳಿತ ನಡೆಸಕ್ಕೆ ಕಷ್ಟ ಆಗುತ್ತೆ. ಸ್ಪಷ್ಟೀಕರಣನ ಯಾವುದೇ ಕೇಳಿದಾಗ ಯಾರೇ ಮಾಹಿತಿನ ಪತ್ರಿಕೆಯಲ್ಲಿ ಬಂದಾಗ ಇನ್ನೇ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಅವ್ರು ಕೇಳಿದಾಗ ಮಾಹಿತಿ ನಾವು ಪಡೆದುಕೊಂಡು ಮಾಹಿತಿ ಕೊಡ್ಬೇಕಂದ್ರೆ ನಮ್ಮ ಕರ್ತವ್ಯ. ಹಾಗಾಗಿ ಸ್ಪಷ್ಟೀಕರಣ ಕೇಳೋದಕ್ಕೂ ಅದು ನೋಟಿಸ್ ಅಂದ್ರೆ ನೀವು ನಿಮ್ಮ ಪ್ರಕಾರ ನೀವು ಅದನ್ನ ದಂಡನೆ ಅಂದ್ಕೊಂಡ್ಬಿಟ್ಟಿ, ದಂಡನೆ ಅಲ್ಲ, ಒಂದು ವಿವರಣೆಯನ್ನ ಕೇಳ್ಕೊಂಡು ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ತಕ್ಕಂಥದ್ದು ಪ್ರೊಸೀಜರ್ ಅದು ನಮ್ಮ ಇಲಾಖೆ ಡೇ ಟು ಡೇ ಪ್ರೊಸೀಜರ್. ಸರ್ ಇವಾಗ ನಿಮ್ಮ ಪ್ರೊಸೀಜರ್ ಪ್ರಕಾರ ಯಾವುದು ಆ ಥರ ನೀವು ಹೇಳೋ ಪ್ರಕಾರ ಇದುವರೆಗೂ ಯಾವುದು ಅಂತ ಕೆಲಸಗಳು ಆಗಿಲ್ಲ. ಅಂದರೆ ನೀವೇನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದಿರಾ, ಆ ಥರದ್ದು ಯಾವುದು ಕೆಲಸ ಮಾಡಬೇಕು ಇದುವರೆಗೂ ಮಾಡಿಲ್ಲ. ಮಾಡಿದ್ದೆ ಅದನ್ನು ಮಾಡಿ ಅಂತಾನೆ ನಾವು ಲೆಟರ್ ಕೊಟ್ಟಿದ್ದೆ ಅವರಿಗೆ. ಸರಿ ಮಾಡಿ ಈಗ ನೀವು ಹೇಳಿದ್ಮೇಲೂ ಈಗಾಗಲೇ ಶಾಲೆಯಲ್ಲಿ ಅಲ್ಲಿ ಎಲ್ಲ ಮಾಹಿತಿ ನಾವು ನಮ್ಮ ಸಿ ಆರ್ ಪಿಲ್ ಇದ್ದಾರೆ ಕೇಳಿ ಅವರಿಗೆಲ್ಲ ಕೊಟ್ಟು ಮಾಹಿತಿ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಕಂಪ್ನಿಗಳು ಸಹ ಸಿ ಎಸ್ ಆರ್ ಫಂಡಲ್ಲಿ ಅವರು ಟಾಯ್ಲೆಟ್ ಬಿಲ್ಡಿಂಗು ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಿದ್ದಾರೆ. ಅದನ್ನು ಸಹ ತಗೊಂಡು ವಸೀಂ ನ್ಯೂಸ್ 14 ನೆಲಮಂಗಲ.